ಹಾಯ್ ಹೆಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಆನಿ ಮಸ್ಕರೇನಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾನು ಪತ್ರೊಡೆ ಮಾಡ್ತಾ ಇದ್ದೀನಿ. ಮಳೆಗಾಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ನಮ್ಮ ಮನೆಯಲ್ಲಂತೂ 3 ಸರ್ತಿ ಪತ್ರೊಡೆ ರೆಸಿಪಿ ಮಾಡಿ ಆಗಿದೆ. ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದಂಥ ವಿಡಿಯೋ. ಇದು ನನಗೆ ಅಜ್ಜಿ ಹೇಳಿದಂತಹ ರೆಸಿಪಿ. ಬಿಕಾಸ್ ನನಗಂತೂ ಪತ್ರೊಡೆ ಈ ಟೈಪ್ ಮಾಡಲಿಕ್ಕೆ ಗೊತ್ತಿರಲಿಲ್ಲ. ಅವ್ರ ಮನೇಲಿ ಹೀಗೆ ಮಾಡೋದಂತೆ, ಅದಕ್ಕೋಸ್ಕರ ಅವ್ರು ನನಗೆ ಹೇಳಿಕೊಡ್ತಾ ಇದ್ರು ಮಾಡಬೇಕಾದ್ರೆ ಎಲ್ಲ. ಸೊ ಮೊದಲಿಗೆ ನಾವು ವಿಡಿಯೋ ಸ್ಟಾರ್ಟ್ ಮಾಡುವ. ಲೆಟ್ ಸ್ಟಾರ್ಟ್. ನಾನೊಂದು ಬೌಲಲ್ಲಿ ವೈಟ್ ರೈಸ್ ಹಾಗೂ ಬಾಯ್ಲ್ಡ್ ರೈಸ್ ಅನ್ನ ಹಾಕಿದ್ದೇನೆ. ರೆಡ್ ರೈಸ್ ಅಂತ ಹೇಳ್ತಾರಲ್ವಾ, 2 ಕಪ್ ಆಗುವಷ್ಟು ವೈಟ್ ರೈಸ್ ಹಾಗೂ 2 ಕಪ್ ಆಗುವಷ್ಟು ಬಾಯ್ಲ್ಡ್ ರೈಸ್ನ ಹಾಕ್ತಾ ಇದ್ದೀನಿ ಅಷ್ಟೇ. ನೀವು ಬೇಕಾದ್ರೆ ಜಾಸ್ತಿನೂ ಹಾಕ್ಬೋದು. ಇದೊಂದು 3-4 ಸತಿ ವಾಶ್ ಮಾಡಿ ನೆಕ್ಸ್ಟ್ ನೆನೆ ಇಡಬೇಕು. ಒಂದು 3-4 ಗಂಟೆ ನೆನೆಸಿ ಇಟ್ಟರೆ ಸಾಕಾಯ್ತಾ. ಅದಾದ್ಮೇಲೆ ನಾನು ಈ ಎಲೆಗಳನ್ನು ತಗೊಂಡು ಬಂದು ವಾಶ್ ಮಾಡ್ತಾ ಇದ್ದೀನಿ. ವಾಶ್ ಅಂದ್ರೆ ಹೀಗೆ ನಾರ್ಮಲ್ ವಾಟರ್ ಅಲ್ಲಿ ವಾಶ್ ಮಾಡಿದ ನಂತರ ಹೀಗೆ ಒರೆಸ್ಬೇಕು. ಅಜ್ಜಿ ಹೇಳಿದ್ರು ನಾನು ಮಾಡ್ತೇನೆ ಅಂತ, ಯಾಕಂದ್ರೆ ಅವರಿಗೆ ಸ್ವಲ್ಪ ಆದ್ರೂ ಕೆಲಸ ಮಾಡಲೇಬೇಕು ಅಂತ ಹೇಳ್ತಾ ಇರ್ತಾರೆ. ಸೊ ಅವರ ಕೆಲಸ ಅವರಿಗೆ ನಾನು ಚಿಕ್ಕ ಕೆಲಸ ಕೊಟ್ಬಿಟ್ಟೆ ಇಲ್ಲಿ. ಸೊ ಅವರು ಹೀಗೆ ವಾಶ್ ಮಾಡಿ ಆದ ನಂತರ ನಾನು ಎಂತ ಮಾಡ್ತಾ ಇದ್ದೀನಿ ಅಂದ್ರೆ, ಇದು 4 ಗಂಟೆ ನೆನೆಸಿ ಇಟ್ಟಿದ್ದೆ, ನೆನಕಾಗಿತ್ತು. ಸೊ ಇದನ್ನ ನಾನು ಗ್ರೈಂಡ್ ಮಾಡ್ತಾ ಇದ್ದೀನಿ. ಗ್ರೈಂಡ್ ಮಾಡಬೇಕಾದ್ರೆ ನಾನು ಇದನ್ನ ಮಿಕ್ಸಿಗೆ, ಇದ್ರ ಜೊತೆ ನಾನು ಕೆಂಪು ಮೆಣಸು ಉಂಟಲ್ಲ, ಒಂದು 4-5 ಹಾಕಿದ್ರೆ ಸಾಕು. ಬೇಕಾದ್ರೆ ಜಾಸ್ತಿನೂ ಹಾಕ್ಬೋದು. ಮತ್ತೆ ಹುಳಿ ಹಾಕಬೇಕು. ಹುಳಿ ನಾವು ಇದನ್ನ ಇದರೊಟ್ಟಿಗೆ ಹಾಕಿದ್ರೆ ಒಳ್ಳೇದು, ಯಾಕಂದ್ರೆ ನಾವು ಆ ಎಲೆಗಳಲ್ಲಿ ಕೆಲವೊಂದ್ಸತಿ ತುರಿಸ್ತದೆ, ಅದಕ್ಕೋಸ್ಕರ ನಾವು ಹುಳಿಯನ್ನು ಹಾಕಬೇಕು. ಸೊ ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಸ್ವಲ್ಪ ತುಂಬ ಚೆನ್ನಾಗಿ ಪೇಸ್ಟ್ ಆದರೆ ಸಾಕಾಯ್ತಾ. ನಾನು ಮಿಕ್ಸಿ ಜಾರಲ್ಲಿ 2-2 ಸತಿ ನಾನು ಕಡೆದು ಸೈಡಿಗೆ ಇಡ್ತಾ ಇದ್ದೀನಿ. ನಿಮಗೆ ಇಲ್ಲಿ ಕನ್ಸಿಸ್ಟೆನ್ಸಿ ಕಾಣ್ತಾ ಉಂಟಲ್ಲ, ಜಾಸ್ತಿ ನೀರು ಬೇಡ, ಜಾಸ್ತಿ ಗಟ್ಟಿನೂ ಬೇಡ. ಈಗ ನಾನು ಇದಕ್ಕೆ ಉಪ್ಪು ಹಾಗೂ, ಒಂದು ವೇಳೆ ನಿಮ್ಮಲ್ಲಿ ಇದು ತುಂಬ ನೀರಾಗಿದೆ ಅಂತ ಅಂದ್ಕೊಂಡಿದ್ರೆ ನೀವು ಬೇಕಾದ್ರೆ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಬೋದು. ಇಲ್ಲ ಅಂತಿದ್ರೆ ಬೇಡ. ಸ್ವಲ್ಪ ಕನ್ಸಿಸ್ಟೆನ್ಸಿ ಸ್ವಲ್ಪ ರನ್ನಿ ಆಗಿದ್ರೂ ಪರವಾಗಿಲ್ಲ. ನಂದಿಲ್ಲಿ ಸ್ವಲ್ಪ ಗಟ್ಟಿ ಆಗಿತ್ತು. ನಾನು 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕಿದ್ದೇನೆ. ಬಟ್ ಆಮೇಲೆ ಅನಿಸ್ತು ಅಕ್ಕಿ ಹಿಟ್ಟು ಬೇಡ, ಪರವಾಗಿರಲಿಲ್ಲ ಇತ್ತು ಅಂತ. ಸೊ ಈ ಎಲೆಗಳುಂಟಲ್ಲ, ಲಾಸ್ಟಿಗೆ ತುದಿ ಹಿಂದುಗಡೆದು ತುದಿ ಸ್ವಲ್ಪ ಉದ್ದ ಇದ್ರೆ ಅದನ್ನು ಕಟ್ ಮಾಡಬೇಕು. ಮೀನ್ ವೈಲ್ ನಾನಲ್ಲಿ ಸೈಡಲ್ಲಿ ಇಡ್ಲಿಯ ಪಾತ್ರೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ, ಅಂದರೆ ಸ್ಟೀಮರ್ ಅನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಆಮೇಲೆ ನಾವು ಹಿಟ್ಟನ್ನು ಹೀಗೆ ಎಲೆ ಫುಲ್ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ನೀವು ಬೇಕಾದ್ರೆ ನೀರನ್ನು ಹಾಕ್ತಾ ಹಾಕ್ತಾ ಸ್ಪ್ರೆಡ್ ಮಾಡಿದ್ರೆ ತುಂಬ ಸುಲಭ ಆಗುತ್ತೆ. ತುಂಬ ಅಂದರೆ ಅಂತ ಹೇಳ್ತಾರೆ, ತುಂಬ ತೆಳ್ಳಗೆ ಸ್ಪ್ರೆಡ್ ಮಾಡಬೇಕು ಆದಷ್ಟು ಅಂತ ಅಜ್ಜಿ ಹೇಳಿದ್ರು. ನನಗೆಷ್ಟು ಆಗುತ್ತೋ ಅಷ್ಟು ಮಾಡಿದ್ದೀನಿ. ಆಮೇಲೆ ಒಂದು ಸೈಡ್ ಆಪೋಸಿಟ್ ಸೈಡಲ್ಲಿ ನಾವು ಎಲೆ ಇಡಬೇಕು, ಹಾಗೇ ಸ್ಪ್ರೆಡ್ ಮಾಡಬೇಕು. ಸ್ವಲ್ಪ ಮೆಸ್ಸಿ ಅಂತ ಆಗ್ಬೋದು, ಅಂದರೆ ಆಚೆ ಈಚೆ ಎಲ್ಲ ಬೀಳುತ್ತೆ ಅಂತ ಆಗ್ಬೋದು ನಿಮಗೂ. ನನಗೂ ಹಾಗೆ ಅನಿಸ್ತು ಫಸ್ಟ್ ಮಾಡಬೇಕಾದ್ರೆ, ಯಾಕಪ್ಪ ಮಾಡಿದೆ ಹೀಗೆ ಅಂತ. ಬಟ್ ಟೇಸ್ಟ್ ಎಲ್ಲ ತಿನ್ನಬೇಕಾದ್ರೆ ಒಂಥರ ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸ್ತು. ಅದಕ್ಕೋಸ್ಕರ ಟೇಸ್ಟ್ ವೈಸ್ ಅಂತೂ ಸೇಮ್, ಡಿಫ್ರೆಂಟ್ ಏನಂದರೆ ನಾವು ಬೇರೆ ಎಲೆ ಯಾವುದು ಯೂಸ್ ಮಾಡ್ತಿಲ್ಲ, ಇದೇ ಎಲೆಯನ್ನು ನಾವು ಹಾಕಿ ಪತ್ರೊಡೆಯನ್ನು ಮಾಡ್ತಾ ಇದ್ದೀವಿ. ಸೊ ಹೀಗೆ ತುಂಬ ಚೆನ್ನಾಗಿ 2-3 ಈಗ ನಾನು 3 ಎಲೆಗಳನ್ನು ಹಾಕಿ ರೋಲ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಹೀಗೆ ಸೈಡಿಂದ ಎರಡೂ ಸೈಡಿಂದ ಹೀಗೆ ಫೋಲ್ಡ್ ಮಾಡಿ ಆಮೇಲೆ ಮೇಲೆ ಮತ್ತೆ ಮುಂದೆಯಿಂದ ಅಂದರೆ ಕೆಳಗಡೆಯಿಂದ ಹೀಗೆ ರೋಲ್ ಮಾಡಿದರೆ ಇದನ್ನು ನಾವು ಸ್ಟೀಮರಿಗೆ ಇಡಬೇಕು. ನಾನು ಹೀಗೆ ಒಂದು ಆಲ್ಮೋಸ್ಟ್ 4-5 ಹೀಗೆ ಮಾಡಿದ್ದೇನೆ. ನಾನಿಲ್ಲಿ ಫಾಸ್ಟ್ ಫಾರ್ವರ್ಡಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನೀವು ಸೈಡಲ್ಲಿ ನೋಡ್ಬೋದು, ಒಂದು ಪಾತ್ರೆಯಲ್ಲಿ ನಾನು ನೀರನ್ನು ಹಾಕಿ ಸೈಡಿಗೆ ಅದರೊಟ್ಟಿಗೆ ಹಾಕಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಆಮೇಲೆ ತುಂಬ ಸುಲಭ ಆಯಿತು. ಫಸ್ಟಿಗೆ ನಾನು ಮಾಡಬೇಕಾದ್ರೆ ಕಷ್ಟ ಆಗ್ತಾ ಇತ್ತು. ಎಷ್ಟಾಗುತ್ತೋ ಅಷ್ಟು ಹಿಟ್ಟನ್ನು ಹಾಕ್ತಾ ಇದ್ದರೆ ತುಂಬ ಒಳ್ಳೆಯದು. ಅಂದರೆ ಎಲೆ ಸ್ವಲ್ಪ ಕಮ್ಮಿ ಆದರೂ ಓಕೆ, ಪರವಾಗಿಲ್ಲ. ಸೊ ಈಗ ಎಲ್ಲ ಮಾಡಿ ಆಗಿದೆ ನೋಡಿ, ಎಷ್ಟು ಗಲೀಜಾಗಿದೆ ಅದು ಟೇಬಲ್ ಕಾರ್ನರ್ ಅಂತ. ಸೊ ಇದನ್ನೆಲ್ಲ ವಾಶ್ ಮಾಡಿ ಆದಂತ ಕ್ಲೀನ್ ಮಾಡಿದೆ. ಸೊ ಸ್ಟೀಮರಲ್ಲಿ ಇಟ್ಟು ನಾನು 20 ಮಿನಿಟ್ಸ್ ಅದನ್ನ ಬಾಯ್ಲ್ ಮಾಡಿದ್ದೇನೆ. ಅದು ಬೆಂದಿದ ಇಲ್ವಾ ಅಂತ ಹೇಗೆ ಗೊತ್ತಾಗುದಂದ್ರೆ, ನಾನು ಒಂದು ಚಾಕು ಅಥವಾ ಸ್ಪೂನ್ ಅನ್ನ ಹಾಕಿ ಕ್ಲೀನ್ ಆಗಿ ಬಂದಿದೆ ಅಂತ ನೋಡ್ತಾ ಇದ್ದೀನಿ ಅಷ್ಟೇ. 20-25 ಮಿನಿಟ್ಸ್ ಮ್ಯಾಕ್ಸಿಮಮ್ ಸಾಕು. ನೀವು ಟೈಮರ್ ಇಟ್ಟು ನೋಡಿದ್ರು ಸಾಕಾಗುತ್ತೆ, ಯಾಕಂದ್ರೆ ನಾನು ಟೈಮರ್ ಇಟ್ಟಿರ್ತೆ. 20 ಮಿನಿಟ್ಸ್ ಸಾಕಾಗ್ತದೆ ಆಯ್ತಾ.
ನೆಕ್ಸ್ಟ್ ಇದಕ್ಕೆ ನಾವು ಪದಾರ್ಥ ಮಾಡಬೇಕು. ಪದಾರ್ಥ ರೆಡಿ ಮಾಡಲಿಕ್ಕೆ ನಾನಿಲ್ಲಿ ಸ್ವಲ್ಪ ಐಟಮ್ಸ್ನ ತಗೊಂಡಿದ್ದೇನೆ. ಮೊದಲಿಗೆ ಇಲ್ಲಿ ಕೊತ್ತಂಬರಿ 2-3 ಸ್ಪೂನ್ ಆಗುವಷ್ಟು, ಮತ್ತೆ ಕಡಲೆಬೇಳೆ, ಉದ್ದಿನ ಬೇಳೆ 4-5-6 ಏನೋ ನಾನು ಕೆಂಪು ಮೆಣಸು ತಗೊಂಡಿದ್ದೇನೆ, ಜೀರಿಗೆ ತಗೊಂಡಿದ್ದೇನೆ ಸ್ವಲ್ಪ, ಮೆಂತೆ ಸ್ವಲ್ಪ, ಹಾಗೂ ಹುಣಸೆ ಕೂಡ ತಗೊಂಡಿದ್ದೇನೆ. ಅದರ ಜೊತೆ ಕರಿಪತ ಇದೆಯಲ್ವಾ, ಕರಿ ಲೀವ್ಸ್, ಅದನ್ನ ಕೂಡ ತಗೊಂಡು ಇದನ್ನ ನಾನು ಒಂದು ಬೌಲಿಗೆ ಹಾಕಿ ಸ್ವಲ್ಪ ಎಣ್ಣೆ, ತೆಂಗಿನಕಾಯಿ ಎಣ್ಣೆ ಜೊತೆ ಫ್ರೈ ಮಾಡಿ ತೆಗೆದಿಡ್ತಾ ಇದ್ದೀನಿ. ಆಮೇಲೆ ಹಾಗೇನೆ ಅದ್ರ ಜೊತೆ ಏನಂತಾರೆ, ತೆಂಗಿನಕಾಯಿ ಇದೆಯಲ್ವಾ ತುರಿ ಮಾಡಿದಂತಹ ತೆಂಗಿನಕಾಯಿ, ಅದನ್ನು ಕೂಡ ಹಾಕಿ ಫ್ರೈ ಮಾಡಿ ಸೈಡಿಗಿಟ್ಟು ಆಮೇಲೆ ಒಂದ್ಸತಿ ಅದು ಅಂದರೆ ತಣ್ಣಗಾದ್ಮೇಲೆ ನಾವು ಮಿಕ್ಸಿಯಲ್ಲಿ ರುಬ್ಬಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಬಿದ್ರೆ ನಮ್ಮದು ಅದು ಪೇಸ್ಟ್ ಆಗಿ ರೆಡಿ ಆಗುತ್ತೆ ಅದು ಪದಾರ್ಥ. ಇದೀಗ ನಾವು ಸೈಡಿಗಿಟ್ಟ ನಂತರ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಅಂದರೆ ತೆಂಗಿನಕಾಯಿ ಎಣ್ಣೆ ನಾನು ತಗೊಂಡಿದ್ದೇನೆ, ಅದಕ್ಕೆ ಒಂದು ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಬೇಕು. ಸೈಡಲ್ಲಿ ನಾವು ಬೇಯಿಸಿದಂಥ ಇದೆಯಲ್ವ ಪತ್ರೊಡೆಯನ್ನು ಹೀಗೆ ಸ್ಲೈಸ್ ಮಾಡಬೇಕು. ನಾನೊಂದು ಹೀಗೆ ರೌಂಡ್ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಬೋದು, ಇಲ್ಲ ಬಾಕ್ಸ್ ಫೋಲ್ಡ್ ಥರ ಕಟ್ ಮಾಡ್ಬೋದು. ನಿಮಗದು ಸ್ವಲ್ಪ ನೋಡಿ ಲೇಯರ್ ಲೇಯರ್ ಥರ ಬರ್ತದೆ, ಗೊತ್ತಾಗ್ಬೋದು ನೀವು ಕಟ್ ಮಾಡಬೇಕಾದ್ರೆ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದ ನಂತರ ನಾವು ಕರಿ ಲೀವ್ಸ್ ಕೂಡ ಹಾಕಬೇಕು. ನನಗೆ ಆ ಪಾತ್ರೆ ಸ್ವಲ್ಪ ಚಿಕ್ಕದಾಯಿತು ಅಂತ ಹೇಳಿಕೊಂಡು ನಾನು ಪಾತ್ರೆ ಚೇಂಜ್ ಮಾಡಿದೆ. ನೀವು ಕೂಡ ಯಾವಾಗಲೂ ಪತ್ರೊಡೆಯನ್ನು ಪದಾರ್ಥ ಜೊತೆಗೆ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ದೊಡ್ಡ ಪಾತ್ರೆಯನ್ನು ತಗೊಳ್ಳಿ. ಸೊ ಈಗ ನಾನು ಇದು ರುಬ್ಬಿದಂಥ ಮಿಶ್ರಣ ಇದೆಯಲ್ವಾ ಅದಕ್ಕೆ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಬೇಯಿಸ್ತಾ ಇದ್ದೀನಿ. ನಾನು ಉಪ್ಪಿಲ್ಲಿ ಆಲ್ರೆಡಿ ಹಾಕಿ ಆಗಿದೆ. ಒಂದು ಕುದಿ ಬಂದ ನಂತರ ನಾವು ಕಟ್ ಮಾಡಿದಂಥ ಪತ್ರೊಡೆಯನ್ನು ಹಾಕಿದರೆ ಇನ್ನೊಂದು ಕುದಿ ಬಂದರೆ ನಮ್ಮ ಪತ್ರೊಡೆ ರೆಡಿ ಆಗುತ್ತೆ. ನೀವು ಕೂಡ ನಮ್ಮ ಮನೇಲಿ ಹೀಗೆ ಟ್ರೈ ಮಾಡಿ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಅಥವಾ ಡಿನ್ನರ್ ಕೂಡ ತಿನ್ಬೋದು. ಈ ಮಳೆಗಾಲದಲ್ಲಿ ನಾವು ಈ ಕೆಸುವಿನ ಎಲೆಯಿಂದ ಮಾಡುವಂತಹ ಪತ್ರೊಡೆ ಇದೆಯಲ್ವ ತುಂಬ ಹೆಲ್ದಿ ಕೂಡ ಅಂತ ಹೇಳ್ತಾರೆ. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಳ್ತಾ ನೆಕ್ಸ್ಟ್ ಹೊಸ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ದೆನ್ ಚೆಕ್ ಏರ್ ಬಾಯ್.